ಹಬ್ಬದಲ್ಲಿ ನಾವು ದೇವರ ನೈವೇದ್ಯಕ್ಕೆ ಹಲವಾರು ರೀತಿಯ ಸಿಹಿ ತಿಂಡಿಯ ಖಾದ್ಯಗಳನ್ನು ಮಾಡ್ತೇವೆ ಅದರಲ್ಲೂ ಬೆಲ್ಲವನ್ನು ಹಾಕಿ ಮಾಡಿರುವಂತಹ ಸಿಹಿ ನೈವೇದ್ಯಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ ಇವತ್ತು ನಾನು ಬೆಲ್ಲದಿಂದ ಮಾಡಿರುವಂತಹ ಒಂದು ಸಾಂಪ್ರದಾಯಿಕವಾದಂತಹ ಸಿಹಿಯೊಂದಿಗೆ ಬಂದಿದ್ದೇನೆ ಇದು ಬೆಲ್ಲದ ಅನ್ನ ಅಥವಾ ಗುಡಾನ್ನ ದೇವಿಯ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠ ದೇವಿಗೆ ತುಂಬ ಪ್ರೀತಿ ಅಂತ ಸಹ ಹೇಳ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಗುಡಾನ್ನವನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಅರ್ಧ ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಊಟಕ್ಕೆಲ್ಲ ಯೂಸ್ ಮಾಡುವಂತಹ ಸೋನಾ ಮೊಸರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ಕುಕ್ಕರ್ನಲ್ಲಿ ನಾನು ಹಾಕ್ತಾ ಇದ್ದೀನಿ ಇದನ್ನು ಎರಡು ಸಲ ಚೆನ್ನಾಗಿ ತೊಳೆದು ಎರಡು ಕಪ್ನಷ್ಟು ನೀರನ್ನು ಹಾಕಿದ್ದೀನಿ ಇಲ್ಲಿ ಅನ್ನವನ್ನು ಮೆದುವಾಗಿ ಮಾಡ್ಕೋಬೇಕು ಮೆತ್ತಗೆ ಅನ್ನವನ್ನು ಮಾಡ್ಕೋಬೇಕು ನೈವೇದ್ಯಕ್ಕೆ ಮಾಡುವಾಗ ನಮ್ಮಮ್ಮ ಹೇಳೋ ಪ್ರಕಾರ ಕುಕ್ಕರ್ನಲ್ಲಿ ಹಾಕೋದಿಲ್ಲ ಡೈರೆಕ್ಟಾಗಿ ಪಾತ್ರೆಯಲ್ಲೇ ಅನ್ನವನ್ನು ಮಾಡ್ಕೋತಾರೆ ನಾನು ವೀಡಿಯೋಕ್ಕಾಗಿ ಬೇಗ ಆಗತ್ತೆ ಅಂತ ಕುಕ್ಕರ್ನಲ್ಲಿ ಮಾಡಿದ್ದೀನಿ ನಿಮಗೆ ಸಾಧ್ಯ ಆಗತ್ತೆ ಅಂತಂದರೆ ಡೈರೆಕ್ಟಾಗಿ ಅಕ್ಕಿಯನ್ನು ಪಾತ್ರೆಯಲ್ಲಿ ಹಾಕಿ ನೀವು ಅನ್ನವನ್ನು ಮಾಡಿಕೊಳ್ಬೋದು ನೋಡಿ ಇಲ್ಲಿ ಅನ್ನ ಆಗಿದೆ ಚೆನ್ನಾಗಿ ಮೆತ್ತಗೆ ಹದವಾಗಿ ಅನ್ನ ಆಗಿದೆ ಈಗ ಅದನ್ನು ಪಕ್ಕಕ್ಕಿಟ್ಟು ಒಂದು ದಪ್ಪ ತಳದ ಬಾಣಲೆಯನ್ನು ತಗೊಂಡು ಅದಕ್ಕೆ ಅಕ್ಕಿಯನ್ನು ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ಬೆಲ್ಲವನ್ನು ತೊಗೊಂಡಿದ್ದೀನಿ ನಾನು ತೊಗೊಂಡಿರೋದು ಜೋನಿ ಬೆಲ್ಲ ನೀವು ಯಾವುದೇ ಬೆಲ್ಲ ಸಹ ತಗೊಳ್ಬೋದು ಅಚ್ಚು ಬೆಲ್ಲ ಅಥವಾ ಉಂಡೆ ಬೆಲ್ಲ ಯಾವ್ದು ಬೇಕಿದ್ದರೂ ತಗೊಳ್ಬೋದು ಅದನ್ನು ತಗೊಂಡ್ರೆ ಬೆಲ್ಲವನ್ನು ಇದೇ ರೀತಿ ಸ್ವಲ್ಪ ನೀರನ್ನು ಹಾಕಿ ಕಾಯಿಸ್ಕೊಂಡು ನೀರು ಮಾಡ್ಕೊಳ್ಳಿ ನೀರು ಮಾಡಿಕೊಂಡು ಶೋಧಿಸ್ಕೊಂಡು ಉಪಯೋಗಿಸ್ಕೊಳ್ಳಿ ಅದರಲ್ಲಿ ಕಲ್ಲಿರುತ್ತೆ ಅಂತ ಹೇಳ್ತಾರೆ ಬಟ್ ಜೋನಿ ಬೆಲ್ಲದಲ್ಲಿ ಅದಿರೋದಿಲ್ಲ ಹಾಗಾಗಿ ಡೈರೆಕ್ಟಾಗಿ ನಾನು ಚೂರೇ ಚೂರು ನೀರನ್ನು ಹಾಕಿ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಿ ಈ ರೀತಿ ಗುಳ್ಳೆಗಳು ಬರಬೇಕು ಪಾಕ ಎಲ್ಲ ಬರೋದು ಬೇಡ ಪೂರ್ತಿಯಾಗಿ ಬೆಲ್ಲ ಕರಗದ ಮೇಲೆ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾನು ಮಾಡಿಟ್ಕೊಂಡಿರುವಂತಹ ಅನ್ನವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಹಬ್ಬದ ಗಡಿಬಿಡಿಯಲ್ಲಿ ದೇವಿಯರ ನೈವೇದ್ಯಕ್ಕೆ ಈಸಿಯಾಗಿ ಮಾಡುವಂತಹ ಒಂದು ಸಿಹಿ ತಿಂಡಿ ಇದು ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ನೈವೇದ್ಯಕ್ಕಂತೂ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಸಾಂಪ್ರದಾಯಿಕ ಸಿಹಿಯೇ ಹಾಗೆ ಯಾವಾಗಲೂ ಅಕ್ಕಿ ಕಾಯಿ ಬೆಲ್ಲ ಹಾಕಿ ಮಾಡಿರುವಂಥದ್ದು ತುಂಬ ಶ್ರೇಷ್ಠ ನೈವೇದ್ಯಕ್ಕೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸಿಹಿಗೆ ಅದು ಮೂರು ಪದಾರ್ಥಗಳನ್ನು ನಾವು ಹಾಕೇ ಹಾಕ್ತೀವಿ ಈಗ ಬೆಲ್ಲದ ನೀರಿನಲ್ಲಿ ಅಕ್ಕಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಅದರಲ್ಲಿ ಸಿಹಿ ಅಂಶ ಹಿಡ್ಕೊಳ್ಬೇಕು ಇವಾಗ ಸ್ವಲ್ಪ ನೀರು ನೀರಿದೆ ಇದು ಕುದಿ ಕುದಿತಾ ಗಟ್ಟಿ ಗಟ್ಟಿಯಾಗತ್ತೆ ಈಗ ಅದೇ ಪ್ರಮಾಣದ ತೆಂಗಿನಕಾಯಿ ತುರಿಯನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಇದನ್ನು ಕುದಿಸ್ಕೊಳ್ಳಿ ತಳ ಹಿಡಿಯೋದಕ್ಕೆ ಬಿಡಬೇಡಿ ಇದು ಕುದ್ದ ಹಾಗೂ ಗಟ್ಟಿಯಾಗ್ತಾ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಆಲ್ಮೋಸ್ಟ್ ಗಟ್ಟಿಯಾಗ್ತಾ ಇದೆ ಅನ್ನುವಾಗ ನಾನು ಒಂದು ಚಮಚದಷ್ಟು ಪರಿಮಳಕ್ಕೆ ಏಲಕ್ಕಿ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಯಾವುದೇ ಸಿಹಿಗಾಗಲಿ ಏಲಕ್ಕಿ ಪುಡಿಯನ್ನು ಹಾಕಿದ್ರೇ ಅದು ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಇದಿಷ್ಟು ಗಟ್ಟಿಯಾಗಿದೆ ಈ ರೀತಿ ಸೌಟಿನಲ್ಲಿ ಹಿಡಿದ್ರೆ ಹಗುರವಾಗಿ ಬೀಳಬೇಕು ನಂತರ ಸಣ್ಣ ಉರಿಯಲ್ಲೇ ಇಟ್ಟು ನಾನು ಈ ಕಡೆ ಗೋಡಂಬಿ ದ್ರಾಕ್ಷಿಯನ್ನು ಹುರ್ಕೋತೀನಿ ಅದಕ್ಕೆ ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿ ಕಟ್ ಮಾಡಿರುವಂತಹ ಒಂದು ನಾಲ್ಕೈದು ಗೋಡಂಬಿಯನ್ನು ಇದ್ದೀನಿ ನಿಮ್ಮ ಇಷ್ಟದ ಡ್ರೈ ಫ್ರೂಟ್ಸ್ಗಳನ್ನು ನೀವು ಇಲ್ಲಿ ಹಾಕೊಳ್ಬೋದು ಜಾಸ್ತಿ ಜಾಸ್ತಿ ಸಹ ಇಲ್ಲಿ ಗೋಡಂಬಿ ಹದವಾಗಿ ಫ್ರೈ ಆದಮೇಲೆ ಕಡೆಯಲ್ಲಿ ದ್ರಾಕ್ಷಿಯನ್ನು ಹಾಕ್ತಾ ಈಗ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ಈ ಕಡೆ ಇದು ಸಹ ಗಟ್ಟಿಯಾಗಿದೆ ಇವಾಗ ನಾನು ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕೆಲವೊಂದು ಕಡೆ ಇಷ್ಟೇ ಮಾಡ್ತಾರೆ ಗುಡನ್ನ ಅಂದರೆ ಇಷ್ಟನ್ನೇ ಮಾಡ್ತಾರೆ ಆದರೆ ಇಲ್ಲಿ ನಮ್ಮ ಮನೆಯಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಬಾಳೆಹಣ್ಣನ್ನು ಹಾಕ್ತೀವಿ ಇದು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇದೊಂದು ಸಾಂಪ್ರದಾಯಿಕವಾದಂಥ ಪದ್ಧತಿ ಹಣ್ಣನ್ನು ಹಾಕೋದು ಸೊ ನಾನು ಒಂದು ಸಣ್ಣ ಪುಟ್ಟ ಬಾಳೆಹಣ್ಣು ಇರುತ್ತಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ ನೀವು ಈ ಟೈಮ್ನಲ್ಲಿ ಫ್ಲೇಮನ್ನು ಆಫ್ ಮಾಡಿಬಿಡಿ ಬಾಳೆಹಣ್ಣೆಲ್ಲ ಹಾಕಿ ಬೇಯಿಸುವಂಥ ಅಗತ್ಯ ಇಲ್ಲ ಬಾಳೆಹಣ್ಣ ಹಾಕಿದ ಮೇಲೆ ಕಡೆಯಲ್ಲಿ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಇದ್ದೀನಿ ಕಡೆಯಲ್ಲಿ ಈ ರೀತಿ ಜೇನುತುಪ್ಪ ಹಾಕೋದ್ರಿಂದ ಅದ್ರ ಒಂದು ಒಳ್ಳೆಯ ಯುನೀಕ್ ಆಗಿರುವಂತಹ ಪರಿಮಳ ಬರುತ್ತೆ ಮತ್ತು ಒಂದು ತುಂಬ ರುಚಿಯಾಗಿರುತ್ತೆ ಜೇನುತುಪ್ಪ ಸಹ ನೈವೇದ್ಯಕ್ಕೆ ಶ್ರೇಷ್ಠವೇ ಹಾಗಾಗಿ ಹಾಕ್ತಾ ಇರೋದು ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ನೀವು ಇದನ್ನು ತಿಂದಿರ್ತೀರಾ ಇದನ್ನು ಮಾಡಿ ನೀವು ತಿಂದ ಮೇಲೆ ಗೊತ್ತಾಗುತ್ತೆ ಅದೇ ಟೇಸ್ಟಿನಲ್ಲಿ ಇದು ಬರುತ್ತೆ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸಾಂಪ್ರದಾಯಿಕವಾದಂತಹ ಸಿಹಿ ಗುಡ ಅನ್ನ ಅಥವಾ ಬೆಲ್ಲದ ಅನ್ನ ದೇವಿಗೆ ಪ್ರಿಯವಾಗಿರುವಂತಹ ಖಾದ್ಯ ತಯಾರಾಯಿತು ತುಂಬ ಸುಲಭವಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಬೋದಾದಂತಹ ಸಿಹಿ ತಿಂಡಿ ಹಬ್ಬಗಳು ಸಾಲು ಸಾಲಾಗಿ ಇದೆ ದೇವಿಯ ನೈವೇದ್ಯಕ್ಕೆ ಈ ತಿಂಡಿಯನ್ನು ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಆ ದೇವಿ ನಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಿ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್